ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಂದಾಸ್ ಲೋಕ ಆ್ಯಂಡ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಬಿಂದು ದಶರಥ್, ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋಲಿ ನನ್ನ ಮಗನ ಸ್ಕೂಲ್ ಡೇ ಇದೆ ಅಲ್ಲ, ಕಬ್ಬನ್ ಪಾರ್ಕ್ ಹತ್ರ ಇರುವಂಥ ಬಾಲ್ ಭವನಲ್ಲಿ. ಸೊ ಇವತ್ತಿನ ವೀಡಿಯೋಲಿ ನನ್ನ ಮಗನ ಸ್ಕೂಲ್ ಡೇ ಹೇಗಾಗುತ್ತೆ, ಸೊ ನಾವೆಲ್ಲೆಲ್ಲೆಲ್ಲ ಹೋಗ್ತೀವಿ ಅನ್ನೋದನ್ನ ತೋರಿಸಿ ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ. ನಾವು ಮನೆ ಬಿಡೋದು ಆಲ್ಮೋಸ್ಟ್ ಅರೌಂಡ್ 9:15 ಆಗೋಯ್ತು, 9:09 ಆಗೋಯ್ತು. ಸೊ ಅವರು ವಿತಿನ್ 10 ಒಳಗಡೆ ಅಲ್ಲಿ ರೀಚ್ ಆಗಬೇಕು ಅಂತ ಹೇಳಿದ್ರು. ನಾನು, ನನ್ನ ಹಸ್ಬೆಂಡು, ನನ್ನ ಮಗ ಮತ್ತು ನಮ್ಮ ಜೊತೆ ನನ್ನ ಫ್ರೆಂಡ್ ಒಬ್ಬರು ಬಂದರು. ಅವ್ರ ಮಗನು ನನ್ನ ಮಗನ ಸ್ಕೂಲ್ಗೆ ಹೋಗೋದು, ಅವನು ನರ್ಸರಿ, ನನ್ನ ಮಗ ಪ್ಲೇ ಹೋಮು. ಪೀಕ್ ಅವರ್ಸ್ ಆಗಿದ್ದರಿಂದ ತುಂಬ ಒಂಥರ ಟ್ರಾಫಿಕ್ ಜಾಸ್ತಿನೇ ಇತ್ತು, ಹೋಗೋದು ಒಂಥರ ಹೆಕ್ಟಿಕೆ ಅಂತ ಅನಿಸ್ಬಿಡ್ತು. ಆಲ್ಮೋಸ್ಟ್ ಒನ್ ಅವರ್ ಮೇಲೆ ಆಗೋಯ್ತು ನಮ್ಮನೆಯಿಂದ ಕಬ್ಬನ್ ಪಾರ್ಕ್ ಬಾಲ್ ಭವನ್ ರೀಚ್ ಆಗೋದು. ಫುಲ್ ಟ್ರಾಫಿಕ್ ಇತ್ತು. ಕಬ್ಬನ್ ಪಾರ್ಕ್ ಹೋಗ್ತಾ ಹೋಗ್ತಾ ಸ್ವಲ್ಪ ರೋಡ್ ಫ್ರೀ ಆಯಿತು. ಸೊ ಗ್ರೀನರಿ ಮಧ್ಯೆ ಮರದ್ಗಳ ಮಧ್ಯೆ ಹೋಗ್ತಾಯಿದ್ವಿ. ಇದೊಂಥರ ರೋಡ್ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಇದನ್ನು ವೀಡಿಯೋ ಮಾಡಿಕೊಂಡೆ. ನಾವು ಹೋಗಿದ್ದು ಅರೌಂಡ್ 10:30 ಆಗೋಯ್ತು, ಬಟ್ ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಗಿರಲಿಲ್ಲ. ಅವ್ರು ಸ್ಟಾರ್ಟ್ ಮಾಡಿದ್ದು ಪ್ರೋಗ್ರಾಮ್ ಲೇಟೆ. ಬಟ್ ಇನ್ನೊಂದೇನು ಅಂತಂದರೆ ಅಲ್ಲಿ ನಮ್ಮ ಪಾರ್ಕಿಂಗೇ ಸಿಕ್ಕಲಿಲ್ಲ. 2-3 ರೌಂಡ್ ಸುತ್ತಾಡ್ಕೊಂಡು ಬಂದು ಪಾರ್ಕಿಂಗೇ ಸಿಕ್ಕಲಿಲ್ಲ. ಇನ್ನೊಬ್ಬರು ನಮ್ಮ ಫ್ರೆಂಡ್ ಬಂದಿದ್ದರು, ಅವ್ರ ನನ್ನ ಹಸ್ಬೆಂಡ್ಗೂ ಫ್ರೆಂಡು, ಅವ್ರ ಮಗುನ ಅಲ್ಲಿ ಪ್ಲೇ ಹೋಮ್ಗೆ ಹೋಗುತ್ತೆ. ಸೊ ಅವ್ರೇನು ಮಾಡಿದ್ರು, ಲೈಕ್ ಲೇಡೀಸ್ನೆಲ್ಲ ಇಳಿಸ್ಬಿಡಿ, ನಾವು ಪಾರ್ಕ್ ಮಾಡ್ಕೊಂಬರೋಣ ಅಂತ. ನಾನು, ನನ್ನ ಫ್ರೆಂಡ್, ಇನ್ನೊಬ್ಬರು ಫ್ರೆಂಡ್ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ಅಲ್ಲಿಗೆ ಕಬ್ಬನ್ ಪಾರ್ಕ್ ಗೇಟಿಂದ ಯಾವ ಗೇಟ್ ಅಂತ ಗೊತ್ತಿಲ್ಲ, ತುಂಬ ಗೇಟ್ಗಳಿದೆ, ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಅಂತ. ನನಗೆ ಯಾವ ಗೇಟ್ ಅಂತಲೂ ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ. ಆ ಗೇಟ್ ಎಲ್ಲಿ ಇಳಿಸಿದ್ರು, ಆ ಗೇಟಿಂದ ನಾವು ನಡ್ಕೊಂಡು ಹೋಗಬೇಕಿತ್ತು. ಲೈಕ್ ಒಂದು 500 ಮೀಟರ್ಸ್ ಆಗ್ತಾಯಿದೆ. ಸೊ ಹೋಗ್ತಾ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರೋಗ್ರಾಮ್ ಇದ್ದಿದ್ದು ಬಂದು ಕಬ್ಬನ್ ಪಾರ್ಕ್ ಬಾಲ್ ಭವನಲ್ಲಿ. ಸೊ ನಾವು ವಾಕಬಲ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಿದೆಯಲ್ಲ, ಇದೇ ಬಾಲ್ ಭವನ್. ಇಲ್ಲೇ ಸ್ಕೂಲ್ ಡೇ ಆಗಿದ್ದು. ಕೆಲವು ನರ್ಸರಿ, LKG, UKG ಮಕ್ಕಳನ್ನೆಲ್ಲ ಸ್ಕೂಲ್ ಬಸ್ಸಲ್ಲಿ ಕರ್ಕೊಬಂದಿದ್ರು, ಬಟ್ ಪ್ಲೇ ಹೋಮ್, ನನ್ನ ಮಗ ಪ್ಲೇ ಹೋಮ್ಗಳಿಗೆ ಹೋಗ್ತಾ ಇರೋದು. ಪ್ಲೇ ಹೋಮ್ನ ಮಕ್ಕಳನ್ನ ಪೇರೆಂಟ್ಸೇ ಕರ್ಕೊಬರ್ಬೇಕು ಅಂತಂದರು. ಹೋಗ್ತಾ ಎಂಟ್ರಿ ಆಗ್ತಾ ಇದ್ದಂಗೆ ರೈಟ್ ಸೈಡಲ್ಲಿ ಕಾರ್ಟೂನ್ ಟಾಯ್ಸ್ದು ಲೈಟಲ್ಲಿ ಬ್ಲಿಂಕ್ ಆಗೋ ಥರ ಮಾಡಿದರು. ಇಲ್ಲಿ ಯೂಶ್ವಲಿ ಸ್ಕೂಲ್ ಡೇಸೇ ನಡೆಯೋದು, ಪ್ರೋಗ್ರಾಮ್ಸ್ ನಡೆಯೋದ್ರಿಂದ ಕಬ್ಬನ್ ಪಾರ್ಕ್ ಅವರೇ ಮಾಡಿದ್ರು ಅನಿಸುತ್ತೆ. ಇಲ್ಲಿ ಹೋಗ್ತಾ ಒಬ್ಬರು ಟೀಚರ್ ಎಂಟ್ರೆನ್ಸಲ್ಲೇ ಈ ಥರ ಒಂದು ಶೀಟ್ ಕೊಟ್ಟರು, ಅದರಲ್ಲಿ ಕಂಪ್ಲೀಟ್ ಪ್ರೋಗ್ರಾಮ್ ಡೀಟೇಲ್ಸ್ ಇತ್ತು, ಏನೇನಿರುತ್ತೆ, ವೆಲ್ಕಮ್ ಸ್ಪೀಚು, ಚೀಫ್ ಗೆಸ್ಟ್, ಹಾನರಿಂಗ್ ಚೀಫ್ ಗೆಸ್ಟ್, ಆಮೇಲೆ ಲೈಟಿಂಗ್ ಲ್ಯಾಂಪು, ಪ್ರತಿಯೊಂದು ಅದರಲ್ಲಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಎಷ್ಟು ಪ್ರೋಗ್ರಾಮ್ಸ್ ಇದಿರುತ್ತೆ, ಏನಿರುತ್ತೆ ಅಂತ. ಸೊ ಎಂಟ್ರ್ ಆಗ್ತಾ ಇದ್ದಂಗೆ ಇದು ಆಡಿಟೋರಿಯಮು, ಬಾಲ್ ಭವನ್ ಆಡಿಟೋರಿಯಮು. ನಾನು, ನನ್ನ ಫ್ರೆಂಡ್ ಒಬ್ಬರು, ಇವ್ರ ಮಗು, ನಮ್ಮ ಮಗು ತಕ್ಷ ಪ್ಲೇ ಹೋಮಲ್ಲಿ ಓದೋದು. ಸೊ ಇವರಿಬ್ಬರು ಕ್ಲೋಸು. ಈ ಕಡೆ ಲೆಫ್ಟ್ ಸೈಡಲ್ಲಿ ಕೂತಿದ್ದಾರಲ್ಲ ಇವರೊಬ್ಬರು ಫ್ರೆಂಡ್, ರೈಟ್ ಸೈಡಲ್ಲಿ ಕೂತಿದ್ದಾರಲ್ಲ ಇವರೊಬ್ಬರು ಫ್ರೆಂಡು, ಇವರಿಬ್ಬರು ಮಕ್ಕಳೂ ಸಹ ಅಲ್ಲಿ ನನ್ನ ಮಗನ ನಾನು ಎಲ್ಲಿ ಸೇರಿಸಿದ್ದೀನಿ ಟೈನಿ ಟೋಸ್ ಅಲ್ಲೇ ಅವನು ಸಹ ಹೋಗೋದು. ಇದು ಆಡಿಟೋರಿಯಮ್. ಸೊ ಹೋದಾಗ ನನ್ನ ಮಗ ಆ್ಯಕ್ಟಿವ್ ಆಗಿ ಚೆನ್ನಾಗೇ ಇದ್ದ. ಇನ್ನೊಂದು ಅವ್ರ ಫ್ರೆಂಡ್ ಮಗು ಸ್ವಲ್ಪ ಅಳ್ತಾ ಇತ್ತು. ಆಮೇಲೆ ಟೀಚರ್ ಬಂದರು ಪ್ಲೇ ಹೋಮ್ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ, ಯಾಕಂದರೆ ಪ್ಲೇ ಹೋಮ್ ಮಕ್ಕಳಿಗೆನ ಪೇರೆಂಟ್ಸೇ ಕರ್ಕೊಬರ್ಬೇಕು. ಇನ್ನು ನರ್ಸರಿ LKG ಅವ್ರನ್ನೆಲ್ಲ ಅವರೇ ಕರ್ಕೊಂಡು ಹೋಗಿದ್ರು. ಸೊ ನನ್ನ ಮಗ ಆ್ಯಕ್ಟಿವ್ ಆಗಿ ಚೆನ್ನಾಗೇ ಹೋದ, ನಾನೇನು ಹಾಳಲ್ಲ. ಬಟ್ ಇನ್ನೊಂದು ಮಗು, ಅವ್ರ ಅಪ್ಪ ಅಮ್ಮ ಎಲ್ಲೋ ಟ್ರಿಪ್ ಹೋಗಿದ್ದ ಬ್ಯಾಗ್ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ರಂತೆ. ಸೊ ಅದು ಪ್ಯಾಕ್ ಮಾಡ್ಕೊಂಡೆಲ್ಲ ಹೊರಗಡೆ ಹೋಗ್ತಾರೆ ಅಂತ ಸ್ವಲ್ಪ ಕಾನ್ಷಿಯಸ್ ಆಗಿ ಸ್ವಲ್ಪ ಅಳ್ತಿತ್ತು. ಬಟ್ ಇವನು ಚೆನ್ನಾಗೇ ಹೋದ ನೋಡಿ, ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಟೀಚರು. ಆ್ಯಕ್ಟಿವ್ ಆಗಿ ಚೆನ್ನಾಗೇ ಹೋದ, ಹೋಗ್ತಾನೆ, ಹೋಗಿ ಕೂತಿದ್ದ ಅಲ್ಲೇ ಚೇರ್ ಮೇಲೆ ಕೂತಿದ್ದಾನೆ ಅಂದ್ಕೊಂಡ್ರೆ ನೋಡಿದ್ರೆ ಫುಲ್ಲು ಹತ್ಕೊಂಡು ಕೂತ್ಕೊಂಬಿಟ್ಟಿದ್ದಾನೆ. ಸ್ಟೇಜ್ ಮೇಲೆ ಹೋದಾಗ ಅವನೇನು ರ್ಯಾಂಪ್ ವಾಕ್ ಏನೂ ಮಾಡಲಿಲ್ಲ, ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ರು. ಇಬ್ಬರು ಗೆಸ್ಟ್ ಬಂದಿದ್ರು, ಫಸ್ಟು BS ಕಾಲೇಜ್ ಇದಾದಮೇಲೆ ಚೀಫ್ ಗೆಸ್ಟ್ ಇಬ್ಬರೂ ಸ್ಪೀಚ್ ಕೊಟ್ಟರು. ಇಬ್ಬರು ಒಂದು 5-5 ನಿಮಿಷ ಕೊಟ್ಟರು, ಜಾಸ್ತಿ ಏನು ಕೊಡಲಿಲ್ಲ. ಮಕ್ಕಳು ವೇಟ್ ಮಾಡ್ತಾ ಇರ್ತಾರೆ ಎಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಅನ್ನೋಕ್ಕೋಸ್ಕರ 5 ನಿಮಿಷ ಕೊಟ್ಟರು ಅಷ್ಟೇ. ಸೊ ಅದಾದಮೇಲೆ ಪ್ಲೇ ಹೋಮ್ದು ರ್ಯಾಂಪ್ ವಾಕ್ ಸ್ಟಾರ್ಟ್ ಆಯಿತು. ಯಾಕಂದರೆ ಮಕ್ಕಳೆಲ್ಲ ತುಂಬ ಅಳ್ತಾ ಇರ್ತಾರೆ, ಚಿಕ್ಕ ಮಕ್ಕಳು ಅಂತ ಬೇಗ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಇದೊಂದು ಮಗು ಬಂತು, ವೈಟ್ ಗೌನ್ ಥರ ಹಾಕೊಂಡು, ಸಿಂಡ್ರಲ್ ಆ ಥರ ಒಂಥರ, ಇದು ಚೆನ್ನಾಗಿ ಮಾಡ್ತು, ಅಳಲಿಲ್ಲ. ಇದು ನಮ್ಮ ಫ್ರೆಂಡ್ ಮಗುನೇ, ಇದು ಚೆನ್ನಾಗಿ ಮಾಡ್ತು, ಇದು ಏನು ಅಳಲಿಲ್ಲ, ಚೆನ್ನಾಗಿ ಮಾಡ್ತು. ಇದೆಲ್ಲ ಪ್ಲೇ ಹೋಮ್ ಮಕ್ಕಳೇ.
ಪ್ಲೇ ರೂಮಲ್ಲಿ ಒಂದು 5 ರಿಂದ 6 ಮಕ್ಕಳು ಇದ್ದಾರೆ. ಬೇರೆ ಮಕ್ಕಳು ಎಲ್ಲರೂ ಚೆನ್ನಾಗೇ ಮಾಡಿದ್ರು, ಬಟ್ ಇವನು ಲೈಕ್ ಪ್ಯಾನಿಕ್ ಥರ ಆಗ್ಬಿಟ್ಟು ಹತ್ಕೊಂಡು ಕುತ್ಕೊಂಬಿಟ್ಟ, ಏನೂ ನೀಟಾಗಿ ಮಾಡಲಿಲ್ಲ. ಮೇ ಬಿ ಅವ್ನಿಗೆ ಹಿಂದಿನ ದಿವಸ ನೈಟ್ ಮಸ್ಕಿಟೋ ಬೈಟ ಕಣ್ಣೆಲ್ಲ ಸ್ವೆಲ್ಲಿಂಗ್ ಆಗಿಬಿಟ್ಟಿತ್ತು ರೈಟ್ ಸೈಡು. ಮೇ ಬಿ ಆ ರೀಸನ್ಗೋ ಏನೋ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಕೆಲವು ಮಕ್ಕಳೆಲ್ಲ ಬೇರೆಯವರೆಲ್ಲ ಚೆನ್ನಾಗಿ ಮಾಡಿದ್ರು. ನಾನು ಕೆಲವೊಂದಷ್ಟು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಿಂದೆ ಇದ್ದಿದ್ದ ಕಾರಣ, ನಾನು ಅಷ್ಟೊಂದು ಕ್ಲಿಯರಾಗಿ ಮಾಡ್ಕೊಳಕ್ಕೆ ಆಗಲಿಲ್ಲ. ನೋಡ್ಬೋದು ಈ ಮಗುನು ಪರವಾಗಿಲ್ಲ, ಚೆನ್ನಾಗಿ ಮಾಡ್ತು, ಆ್ಯಕ್ಟಿವ್ ಆಗೇ ಇತ್ತು. ಸೊ ನೆಕ್ಸ್ಟು ನನ್ನ ಮಗ ಹತ್ಕೊಂಡು ಅಲ್ಲೇ ನಿಂತಿದ್ದ ಕಾರಣ ಲಾಸ್ಟಲ್ಲಿ ಕರ್ಕೊಬರ್ತಿದ್ದಾರೆ. ಅಲ್ಲಿ ಲೈಕ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಚೆನ್ನಾಗೇ ಮಾಡೋದಂತೆ ನೋಡಿ, ಮಾಡ್ತಾನೇ ಇಲ್ಲ ಏನೂ, ಹತ್ಕೊಂಡು ಹಂಗೆ ಇದ್ದಾನೆ. ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮನ್ನು ನೋಡಿ ಬೇರೆ ಅಳ್ತಾ ಇದ್ದಾನೆ. ನಾವು ಹೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಅವ್ನು ಐಡೇ ಆಗಲಿಲ್ಲ, ಅಳ್ತಾನೆ ಇದ್ದಾನೆ. ಸೊ ವಾಪಸ್ ರ್ಯಾಂಪ್ ವಾಕ್ ಎಲ್ಲ ಆದಮೇಲೆ ಪ್ಲೇ ಗ್ರೂಪ್ ಮಕ್ಕಳದು ಕೆಲವೊಂದಷ್ಟು ಫೋಟೋ ತೊಗೊಂಡಿದ್ರು. ಇದನ್ನು ಸ್ಕೂಲವರೇ ಗ್ರೂಪಲ್ಲಿ ಕಳಿಸಿದ್ರು. ಸೊ ಅದು ಕೆಲವೊಂದು ಫಸ್ಟ್ ಫೋಟೋ ಸಿಕ್ಕಿತ್ತು, ಅದನ್ನು ಸಹ ನಾನು ಈ ವಿಡಿಯೋದ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ಎಲ್ಲ ಮಕ್ಕಳು ಆ್ಯಕ್ಟಿವ್ ಆಗಿದ್ದಾರೆ, ಒಂದೋ ಎರಡು ಮಕ್ಕಳು ಹತ್ಬಿಟ್ರು ಫಸ್ಟ್ ಪರ್ಫಾರ್ಮೆನ್ಸ್ ಅಲ್ವಾ ಸ್ಟೇಜ್ ಮೇಲೆ. ಸೊ ಕೆಲವು ಮಕ್ಕಳು ಎದ್ರುಕೊಂಡಿರ್ತಾರೆ. ಸೊ ಇದಾದಮೇಲೆ ಮಕ್ಕಳನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿರೋ ಟೀಚರ್ಸ್ ಎಲ್ಲ. ಇದಾದಮೇಲೆ ನೆಕ್ಸ್ಟ್ ನರ್ಸರಿ LKG UKG ಮಕ್ಕಳೆಲ್ಲ ಕೆಲವೊಂದಷ್ಟು ಡ್ಯಾನ್ಸ್ ಆಮೇಲೆ ಇದು ಲೈಕ್ ಫಸ್ಟ್ ಒಂದು ನರ್ಸರಿ ಮಕ್ಕಳು ಡ್ಯಾನ್ಸ್ ಆದಮೇಲೆ UKG ಮಕ್ಕಳಿಗೆ ಗ್ರ್ಯಾಜುಯೇಷನ್ ಡೇ ಥರ ಮಾಡಿದ್ರು, ಯಾಕಂದರೆ ಅಲ್ಲಿ ನರ್ಸರಿ LKG UKG ಅಷ್ಟೇ ಇರೋದು. ಸೊ ಫಸ್ಟ್ ಮೈಲ್ ಸ್ಟೋನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಮಾಡಿದ್ರು. ನೋಡೋಕೆ ಮಾತ್ರ ತುಂಬ ಕ್ಯೂಟಾಗಿ ಅನಿಸ್ತಾ ಇತ್ತು, ಯಾವಾಗ ನಮ್ಮ ತಕ್ಷಿಗೂ ಈ ಥರ ಮಾಡ್ತಾರೆ ಅನಿಸ್ತು. ಇದಾದಮೇಲೆ ಪೇರೆಂಟ್ಸ್ನು ಸ್ಟೇಜ್ ಮೇಲೆ ಕರೆಸಿ ಲೈಕ್ ಚೀಫ್ ಗೆಸ್ಟ್ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟರು. ಅದಾದಮೇಲೆ ನರ್ಸರಿ LKG ಮಕ್ಕಳು UKG ಮಕ್ಕಳು ಮತ್ತೆ ಡ್ಯಾನ್ಸ್ ಮಾಡಿದ್ರು, ಅದು ವಿಡಿಯೋನ ಕಂಟಿನ್ಯೂ.
ಒಂದು ಮೂರ್ನಾಲ್ಕು ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ಕೊಂಡು ಆದಮೇಲೆ ಹೊರಗಡೆ ಬಂದ್ವಿ. ಅಲ್ಲೇ ಸ್ನ್ಯಾಕ್ಸ್ ಕೊಡ್ತಾಯಿದ್ರು ಮಕ್ಕಳಿಗೆ, ಒಂದು ವೆಜ್ ರೋಲ್ ಥರ, ಬರ್ಗರು, ಮತ್ತು ಒಂದು ಚಿಕ್ಕದು ಮಿನಿ ಫ್ರೂಟ್ ಜ್ಯೂಸು, ಫ್ರೂಟಿ ಜ್ಯೂಸ್ ಕೊಟ್ಟರು. ಅದು ಮಗು, ನನ್ನ ಮಗು ಏನೂ ತಿಂದಿಲ್ಲ, ಅದಕ್ಕೆ ತಿನ್ನಬೇಕು ಅಂತ ಹೊರಗಡೆ ಕರ್ಕೊಬಂದ್ವಿ. ಅಲ್ಲೇ ಎಕ್ಸಾಕ್ಟ್ ಆಪೋಸಿಟ್ ಹೋಟೆಲ್ ಇತ್ತು, ಆ ಹೋಟೆಲಲ್ಲಿ ನಾವು ಲೈಟಾಗಿ ಗೀ ರೈಸು ಮತ್ತು ಪರೋಟ ತೊಗೊಂಡು ತಿಂದ್ವಿ. ತಿಂದ್ಬಿಟ್ಟು ವಾಪಸ್ಸು ನಾವು ಬಾಲ್ ಭವನ್ ಸ್ಟೇಡಿಯಂ ಹತ್ರನೇ ಬಂದ್ವಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಫ್ರೆಂಡ್ನ ಬಿಟ್ಬಿಟ್ಟು ವಾಪಸ್ ಮನೆಗೆ ಹೊರಟ್ವಿ. ಇಲ್ಲಿ ಎಕ್ಸಾಕ್ಟ್ ಆಪೋಸಿಟ್ ಫೌಂಟೇನ್ ಎಲ್ಲ ಆಯಿತು, ಅದೊಂದು ಕೆಲವೊಂದೆಲ್ಲ ವೀಡಿಯೋಸ್ ಮಾಡ್ಕೊಂಡ್ವಿ. ನಮ್ಮ ಫ್ರೆಂಡ್ ಇದ್ರಲ್ಲ, ಅವ್ರ ಮಗು ನರ್ಸರಿಯಲ್ಲಿ ಹೋಗ್ತಾ ಇದೆಯಲ್ಲ, ಅವರು ವಾಪಸ್ ಇಲ್ಲೇ ಸ್ಕೂಲ್ ಹತ್ರ ಬರಬೇಕಿತ್ತು, ಬಟ್ ನಾವು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ವಿ, ಅವರು ಸ್ಕೂಲ್ ಬಸ್ಸಲ್ಲೇ ವಾಪಸ್ ಹೋಗ್ತೀವಿ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾನು ನನ್ನ ಮಗ ಹಸ್ಬೆಂಡು ವಾಪಸ್ ಮನೆ ಕಡೆ ಬಂದ್ವಿ. ಇನ್ನೂ ಒಂದು ಎರಡು ಪ್ರೋಗ್ರಾಮ್ ಇತ್ತು, ಬಟ್ ಫುಲ್ ಕಂಟಿನ್ಯೂ ಆಗೋ ಗಂಟ ಇಲ್ಲ. ಇವರೇ ಇನ್ನೊಬ್ಬರು ಫ್ರೆಂಡು ದಿವ್ಯಾ ಅಂತ, ಅವ್ರ ಮಗುನೂ ಅಲ್ಲಿ ನರ್ಸರಿಗೆ ಓದುತ್ತೆ. ಸೊ ಸುಮ್ಮನೆ ವೀಡಿಯೋ ಅಥವಾ ಫೋಟೋ ತೊಗೊಳ್ಳೋಣ ಅಂದ್ಕೊಂಡ್ರೆ ಮಕ್ಕಳು ನಿಂತ್ಕೊತಾನೆ ಇರಲಿಲ್ಲ, ಫುಲ್ ಗಲಾಟೆ ಮಾಡ್ತಾಯಿದ್ರು. ಸೊ ಕೆಲವೊಂದಷ್ಟು ಫೋಟೋ ವೀಡಿಯೋ ಮಾಡ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ಮತ್ತೆ ನಡ್ಕೊ ಬಂದ್ವಿ, ಇದು ಮೇನ್ ಗೇಟ್ ಹತ್ರ ಬಂದ್ವಿ, ಕಮನ್ ಪಾರ್ಕ್ ಗೇಟ್ ಹತ್ರ. ಮತ್ತೆ ನಮಗೆ ಪಾರ್ಕಿಂಗ್ ಸಿಗದೇ ಇರೋ ಕಾರಣ ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ದೂರ ವೆಹಿಕಲ್ನ ಪಾರ್ಕ್ ಮಾಡಿದರು. ಸೊ ಹೊರಗಡೆ ಬಂದು ಏನಾದ್ರು ತಿಂತೀರಾ ಅಂತಂದರು, ಇಲ್ಲ ನಮ್ಗೆ ಆಲ್ರೆಡಿ ಹೆವಿ ಆಗಿಬಿಟ್ಟಿತ್ತು. ಅಲ್ಲಿ ನಾನು ಗೀ ರೈಸ್ ತೊಗೊಂಡಿದ್ದೆ, ನನ್ನ ಹಸ್ಬೆಂಡ್ ಪರೋಟ ತೊಗೊಂಡಿದ್ರು, ಇನ್ನೊಬ್ಬರು ಫ್ರೆಂಡ್ ಬಾತ್ ತೊಗೊಂಡಿದ್ರು, ಅದೇ ಹೆವಿ ಆಗಿಬಿಟ್ಟಿತ್ತು ತಿಂದು. ಸೊ ಇಲ್ಲ ಬೇಡ ಅಂದ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ಗೇಟಿಂದ ನಾವು ವೆಹಿಕಲ್ ಪಾರ್ಕ್ ಮಾಡಿದ್ದು ಬಂದು ಡಿಸ್ಟೆನ್ಸ್ ಒಂದು 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇತ್ತು. ನಡ್ಕೊಂಡು ಹೋಗ್ತಾಯಿದ್ವಿ, ಮರಗಳ ಮಧ್ಯೆ ನಡ್ಕೊಂಡು ಹೋಗ್ತಾಯಿದ್ರೆ ತುಂಬ ಕೂಲ್ ಅನಿಸು. ಹೊರಗಡೆ ತುಂಬ ಬಿಸಿಲಿದ್ರು ಮರಗಳ ಮಧ್ಯೆ ನಡ್ಕೊಂಡು ಹೋಗ್ತಾಯಿರೋದು ಕೂಲ್ ಅನಿಸು. ಅದಕ್ಕೆ ಹಿರಿಯರು ಹೇಳ್ತಾಯಿದ್ದು, ಕಾಡು ಬೆಳೆಸಿ ನಾಡು ಉಳಿಸಿ ಅಂತ. ಎಲ್ಲರೂ ಆದಷ್ಟು ನಾವೆಲ್ಲ ಸೇರಿ ಗ್ರೀನರಿನ ಬೆಳೆಸೋಕ್ಕೆ ಟ್ರೈ ಮಾಡೋಣ. ಸೊ ನನ್ನ ಮಗನ ನನ್ನ ಹಸ್ಬೆಂಡ್ ಎತ್ಕೊಂಡು ಹೋಗ್ತಾಯಿದ್ದಾರೆ, ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದ ಆಮೇಲೆ ಆಗಲ್ಲ ಅಂತ ಅಂದ. ಸೊ ನನ್ನ ಹಸ್ಬೆಂಡ್ ಎತ್ಕೊಂಡು ಹೋಗ್ತಾಯಿದ್ದಾರೆ, ಒಂಥರ ಕೂಲಾಗಿ ಅನಿಸು ನಡ್ಕೊಂಡು ಹೋಗಿದ್ದು. ಅಷ್ಟು 10 ಮಿನಿಟ್ಸ್ ನಡ್ಕೊಂಡು ಹೋದರೂ ಏನು ನಮಗೆ ಟಯರ್ಡ್ ಆಗಲಿಲ್ಲ, ಒಂಥರ ಕೂಲಾಗಿ ಚೆನ್ನಾಗಿತ್ತು. ಅದಾದಮೇಲೆ ನಾವು ಕಾರಲ್ಲಿ ಕುತ್ಕೊಂಡು ಹೊರಟ್ವಿ. ಹೋಗಬೇಕಾದ್ರೆ ಏನು ಅಂತ ನಮಗೆ ಎಕ್ಟಿಕ್ ಅನಿಸ್ಲಿಲ್ಲ, ಸ್ವಲ್ಪ ನಾವು ಬಿಟ್ಟಿದ್ದವ್ರು 1:30 ಆಗೋಗಿತ್ತು, ಅಂತ ಏನು ನಮಗೆ ಟ್ರಾಫಿಕ್ ಜಾಮ್ ಎಲ್ಲ ಇರಲಿಲ್ಲ. ವಿತಿನ್ 40 ಮಿನಿಟ್ಸ್ ಅಷ್ಟರಲ್ಲಿ ನಮ್ಮ ಅಮ್ಮ ಮನೆ ರೀಚ್ ಆದ್ವಿ. ರೋಡೆಲ್ಲ ಕ್ಲಿಯರ್ ಇತ್ತು, ಸೊ ಅಂಥ ಟ್ರಾಫಿಕ್ ಜಾಮ್ ಎಲ್ಲ ಏನು ಇರಲಿಲ್ಲ. ಸೊ ಅದಕ್ಕೆ ಬೇಕಂದ್ರೆ ರೀಚ್ ಆದ್ವಿ. ಅಮ್ಮ ಮನೆಗೆ ಹೋಗಿದ ತಕ್ಷಣ ನನ್ನ ಮಗ ಫುಲ್ ಖುಷಿಯಾದ, ನನ್ನ ದೊಡ್ಡ ಮಗ ಇದ್ದ, ಅಣ್ಣನ ಜೊತೆ ಆಟಾಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದ. ನನ್ನ ಹಸ್ಬೆಂಡ್ ಆ್ಯಸ್ ಯೂಶ್ವಲ್ ಮಗುನ ಇಟ್ಕೊಂಡು ಆಟಾಡಿಸ್ತಾಯಿದ್ರು. ಫ್ರೆಂಡ್ಸ್, ನನ್ನ ವೀಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾರೆ, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ, ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು. ಬಿಂದು ದಶರಥ್ ಗೌಡ, ಥ್ಯಾಂಕ್ ಯು.